ವೆಲ್ಕಮ್ ಟು ಫನ್ ವಿತ್ ಸೈನ್ಸ್ ನಾನಿವತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಲಾದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ವಿಜ್ಞಾನ ಮಾದರಿ ಉತ್ತರಗಳು ಅದರಲ್ಲೂ ಸಾಯನಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೀನಿ ಇಲ್ಲಿ ಚರ್ಚಿಸಲಾದಂತಹ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವಿಜ್ಞಾನ ವಿಷಯದ ಪಠ್ಯ ಕಡಿತದ ಪ್ರಕಾರ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಶ್ನೆಗಳನ್ನು ಒಂದೊಂದಾಗಿ ಚರ್ಚಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ ಆಪ್ಷನ್ ಎ ಓ ಎಚ್ ಮತ್ತು ಸಿ ಎಚ್ ಓ ಆಪ್ಷನ್ ಬಿ ಓ ಎಚ್ ಮತ್ತು ಸಿ ಓ ಎಚ್ ಆಪ್ಷನ್ ಸಿ ಸಿ ಎಚ್ ಓ ಮತ್ತು ಸಿ ಓ ಎಚ್ ಆಪ್ಷನ್ ಡಿ ಸಿ ಎಚ್ ಓ ಮತ್ತು ಸಿ ಒ ಪ್ರೊಪೆನಾಲ್ ಓ ಎಲ್ ಅಂದರೆ ಅದು ಆಲ್ಕೋಹಾಲ್ ಗುಂಪಾಗತ್ತೆ ಎ ಎಲ್ ನ್ಯಾಲ್ ಅಂತಂದರೆ ಅದು ಅಲ್ಡಿಹೈಡ್ ಗುಂಪಾಗತ್ತೆ ಸೊ ಓ ಎಚ್ ಮತ್ತು ಸಿ ಎಚ್ ಓ ಸರಿಯಾದ ಉತ್ತರ ಆಗುತ್ತೆ ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು ಇಲ್ಲಿ ನಾಲ್ಕು ಸಮೀಕರಣಗಳನ್ನ ನೀಡಲಾಗಿದೆ ಎಲಿಮಿನೇಷನ್ ಪ್ರೊಸೆಸ್ ಪ್ರಕಾರ ಸರಿಯಾದ ಉತ್ತರವನ್ನ ಕಂಡುಹಿಡಿಲಿಕ್ಕೆ ಪ್ರಯತ್ನ ಮಾಡೋಣ ತಟಸ್ಥೀಕರಣ ಅಂದ್ರೆ ಅನ್ನೋದನ್ನ ಮೊದಲಿಗೆ ನೋಡೋಣ ತಟಸ್ಥೀಕರಣ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುವಂತಹ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರೆಯಲಾಗುತ್ತೆ ಹೀಗಾಗಿ ಇಲ್ಲಿ ಉತ್ಪನ್ನಗಳಲ್ಲಿ ಎಲ್ಲಿ ನೀರು ಬಿಡುಗಡೆ ಆಗಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ನೋಡೋಣ ಸಮೀಕರಣ ಬಿ ಮತ್ತು ಸಮೀಕರಣ ಸಿ ಅಲ್ಲಿ ನೀರು ಬಿಡುಗಡೆ ಆಗಿರೋದು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಎರಡು ಉತ್ತರಗಳಲ್ಲಿ ಒಂದು ಉತ್ತರ ಸರಿಯಾದ ಉತ್ತರ ಆಗಿದೆ ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಯಾವುದರಲ್ಲಿದೆ ಅನ್ನೋದನ್ನು ನೋಡೋಣ ಸಮೀಕರಣ ಸಿ ಅಲ್ಲಿ ಎನ್ ಎಚ್ ಪ್ರತ್ಯಾಮ್ಲ ಹಾಗೂ ಎಚ್ ಟು ಎಸ್ ಒ ಫೋರ್ ಆಮ್ಲ ಇದೆ ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರು ಬಿಡುಗಡೆ ಆಗ್ತಾ ಇದೆ ಆದ್ದರಿಂದ ಸಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆ ನೋಡೋಣ ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಎಂಟು ಮತ್ತು ಒಂದು ವಾಯ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಏಳು ಆಗಿದೆ ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು ಅಂತ ಕೇಳಲಾಗಿದೆ ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಎಂಟು ಒಂದಿದೆ ಸೊ ಇದು ಅಷ್ಟಕವನ್ನು ಪೂರ್ಣ ಮಾಡ್ಕೋಬೇಕಾದ್ರೆ ಒಂದು ಎಕ್ಸ್ಟ್ರಾ ವೆಲೆನ್ಸಿ ಎಲೆಕ್ಟ್ರಾನ್ ಇದ್ದುದ್ದನ್ನು ಇದು ಬಿಟ್ಕೊಡುತ್ತೆ ಆಗ ಇದು ಅಷ್ಟಕ ವಿನ್ಯಾಸವನ್ನು ಪೂರ್ಣಗೊಳಿಸ್ಕೊಳ್ಳುತ್ತೆ ಒಂದು ಎಲೆಕ್ಟ್ರಾನನ್ನು ಬಿಟ್ಟುಕೊಟ್ಟಾಗ ಎಕ್ಸ್ ಧಾತು ಪ್ಲಸ್ ಒನ್ ಅನ್ ಆಗುತ್ತೆ ಹಾಗೆ ವಾಯ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಏಳಿದೆ ಇದಕ್ಕೆ ಒಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ ಎಕ್ಸ್ ಧಾತು ಬಿಟ್ಕೊಟ್ಟಂತಹ ಒಂದು ಎಲೆಕ್ಟ್ರಾನನ್ನು ತೆಗೆದುಕೊಳ್ಳುವುದರ ಮೂಲಕ ಇದು ತನ್ನ ಅಷ್ಟಕವನ್ನು ಪೂರ್ಣಗೊಳಿಸ್ಕೊಳ್ಳುತ್ತೆ ಹೀಗಾಗಿ ವಾಯ್ ಮೈನಸ್ ಒನ್ ಆಯಿತು ಅಂದ್ರೆ ಇಲ್ಲಿ ಅಯಾನುಗಳ ನಡುವೆ ಉಂಟಾಗುವಂತಹ ಬಂಧವನ್ನು ಅಯಾನಿಕ್ ಬಂಧ ಅಂತ ಕರೆಯೋದ್ರಿಂದ ಇಲ್ಲಿ ಉಂಟಾಗುವ ಬಂಧವನ್ನ ಅಯೋನಿಕ್ ಬಂಧ ಅಂತ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನ ಹೆಸರಿಸಿರಿ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿ ಮೆಥೆನಾಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಇರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಲೋಹೋದ್ಧರಣದಲ್ಲಿ ಹುರಿಯುವಿಕೆ ಎಂದರೇನು ಹುರಿಯುವಿಕೆ ಅಂದರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವುದನ್ನೇ ಹುರಿಯುವಿಕೆ ಅಂತ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಚನಾ ಸಮಾಂಗಿಗಳು ಎಂದರೇನು ಸಮಾಂಗತೆಯನ್ನು ತೋರಿಸುವ ಅಲ್ಕೇನ್ಗಳ ಮೊದಲ ಸದಸ್ಯನನ್ನು ಹೆಸರಿಸಿರಿ ರಚನಾ ಸಮಾಂಗಿಗಳು ಅಂತಂದರೆ ಅನುಸೂತ್ರ ಒಂದೇ ಆಗಿರುವ ಹಾಗೂ ರಚನಾ ಸೂತ್ರಗಳು ಬೇರೆ ಬೇರೆಯಾಗಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರೆಯಲಾಗತ್ತೆ ರಚನಾ ಸಮಾಂಗತೆಯನ್ನು ತೋರಿಸುವ ಅಲ್ಕೇನ್ಗಳ ಮೊದಲ ಸದಸ್ಯನನ್ನು ಹೆಸರಿಸಿರಿ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು ಬಹಳಷ್ಟು ಕೇರ್ಫುಲ್ಲಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ ಏಕೆಂದರೆ ಅಲ್ಕೇನ್ಗಳ ಮೊದಲ ಸದಸ್ಯ ಮೀತೇನ್ ಅನ್ನೋದು ಗೊತ್ತಿದೆ ಆದರೆ ಮೀಥೇನಿಗೆ ಯಾವುದೇ ಇಲ್ಲ ಏಕೆಂದರೆ ಸಿ ಎಚ್ ಫೋರ್ ಅನ್ನೋದು ಮೀಥೇನಿನ ಅನುಸೂತ್ರ ಇದರ ರಚನಾ ಸೂತ್ರವನ್ನು ಬರೆಯೋಣ ಇದು ಮೀಥೇನಿನ ರಚನಾ ಸೂತ್ರ ಆಯಿತು ಈ ರಚನಾ ಸೂತ್ರ ಬಿಟ್ಟು ಇದಕ್ಕೆ ಮತ್ತೊಂದು ರಚನಾ ಸೂತ್ರವನ್ನು ಹಾಕಲಿಕ್ಕೆ ಬರೋದಿಲ್ಲ ಆದ್ದರಿಂದ ಮೀಥೇನಿಗೆ ಯಾವುದೇ ರೀತಿಯ ಸಮಾಂಗಿಗಳು ಇಲ್ಲ ಮೀಥೇನ್ ನಂತರ ಈಥೇನನ್ನು ನೋಡೋಣ ಈಥೇನ್ ಸಿ ಟು ಎಚ್ ಸಿಕ್ಸ್ ಈಥೇನ್ಗೆ ಸಮಾಂಗಿಗಳಿದೆಯೇ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡೋಣ ಕಾರ್ಬನ್ ಎರಡು ಬರುತ್ತೆ ಹೈಡ್ರೋಜನ್ ಆರು ಈ ರಚನೆಯನ್ನು ಬಿಟ್ಟರೆ ಇದಕ್ಕೆ ಮತ್ತೆ ಬೇರೆ ರಚನೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈತೇನಿಗೂ ಕೂಡ ಯಾವುದೇ ಸಮಾಂಗಿಗಳು ಇಲ್ಲ ಹಾಗೆ ಪ್ರೊಪೇನಿಗೆ ಹೋಗೋಣ ಸಿ ತ್ರೀ ಎಚ್ ಏಟ್ ಕಾರ್ಬನ್ ಮೂರು ಹೈಡ್ರೋಜನ್ ಎಂಟು ಇದರ ರಚನಾ ಸೂತ್ರ ಬೇರೆ ರೀತಿಯಲ್ಲಿ ಬರೆಯಕ್ಕೆ ಸಾಧ್ಯನಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡೋಣ ಇದೇ ಕಾರ್ಬನ್ ನಾನಿಲ್ಲಿ ಕೆಳಗಡೆ ಬರ್ಕೋತಾ ಇದ್ದೀನಿ ಈಗ ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಇದು ನೇರ ಸರಪಳಿ ಇದೆ ಹೊರತು ಇದು ಕವಲು ಸರಪಳಿ ಆಗೋದಿಲ್ಲ ಇಲ್ಲಿ ಕಾರ್ಬನ್ ಒಂದ್ರ ಪಕ್ಕ ಒಂದು ಬಂದಿರೋದ್ರಿಂದ ಈ ರಚನಾ ಸೂತ್ರಕ್ಕೂ ಈ ರಚನಾ ಸೂತ್ರಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಆದ್ದರಿಂದ ಬ್ಯೂಟೇನ್ಗೆ ಸಮಾಂಗಿಗಳಿದೆಯೇ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡೋಣ ಸಿ ಫೋರ್ ಎಚ್ ಟೆನ್ ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ನಾನು ಹಾಕೋತಾ ಇದ್ದೀನಿ ಇಲ್ಲಿ ಇದು ಬ್ಯೂಟೇನಿನ ರಚನಾ ಸೂತ್ರ ಆಯ್ತು ಬೇರೆ ರೀತಿಯಲ್ಲಿ ರಚನಾ ಸೂತ್ರ ಬರೀಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ಮೂರು ಕಾರ್ಬನ್ ಪರಮಾಣುಗಳನ್ನು ಹಾಕ್ತಾ ಇದ್ದೀನಿ ಕೆಳಗಡೆಗೆ ಒಂದು ಕಾರ್ಬನ್ ಪರಮಾಣುವನ್ನ ತೆಗೆದುಕೊಳ್ತಾ ಇದ್ದೀನಿ ಈಗ ನೋಡಿ ಇದರ ರಚನಾ ಸೂತ್ರವನ್ನ ಪರೀಕ್ಷಿಸಿದಾಗ ಇದು ರಚನಾ ಸೂತ್ರ ಬೇರೆ ಆಗಿರೋದು ನಮ್ಗೆ ಗೊತ್ತಾಗ್ತಾ ಇದೆ ಏಕೆಂದ್ರೆ ಮೂರು ನೇರ ಸರಪಳಿಯಲ್ಲಿದೆ ಒಂದು ಕವಲು ಸರಪಳಿಯಲ್ಲಿದೆ ಸೊ ಇದರ ರಚನೆ ಮತ್ತು ಇದರ ರಚನೆ ಬೇರೆ ಆಗಿರೋದ್ರಿಂದ ಸಮಾಂಗತೆಯನ್ನ ತೋರಿಸುವಂತಹ ಅಲ್ಕೇನ್ಗಳ ಮೊದಲ ಸದಸ್ಯ ಬ್ಯೂಟೇನ್ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಕಾರ್ಬನ್ನಿನ ಐದು ಪರಮಾಣುಗಳನ್ನು ಹೊಂದಿರುವ ಅಲ್ಕೀನಿನ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧದಿಂದ ಸಂತೃಪ್ತಗೊಂಡಿರುವಂತಹ ಸಂಯುಕ್ತಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ ಇವು ಆಲ್ರೆಡಿ ಸಂತೃಪ್ತಗೊಂಡಿರೋದ್ರಿಂದ ಸಾಮಾನ್ಯವಾಗಿ ಕ್ರಿಯಾಶೀಲ ಆಗಿರೋದಿಲ್ಲ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೇನ್ಗಳು ಉದಾಹರಣೆಗಳಾಗಿವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರೆಯಲಾಗುತ್ತೆ ಇವು ಅಸಂತೃಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿಂತ ಇವು ಹೆಚ್ಚು ಕ್ರಿಯಾಶೀಲವಾಗಿವೆ ಅಲ್ಕೀನ್ ಹಾಗೂ ಅಲ್ಕೈನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿವೆ ಈಗ ಇಲ್ಲಿ ಅಲ್ಕೀನಿನ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀಲಿಕ್ಕೆ ಹೇಳಲಾಗಿದೆ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಆಗುತ್ತೆ ಎನ್ ಅನ್ನೋದು ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತೆ ಇಲ್ಲಿ ಕಾರ್ಬನ್ನಿನ ಐದು ಪರಮಾಣುಗಳಿರೋದ್ರಿಂದ ಸಿ ಫೈ ಎಚ್ ಟು ಇಂಟು ಫೈ ಇದನ್ನು ಸುಲಭ ರೂಪಕ್ಕೆ ತಂದ್ಕೊಳ್ಳೋಣ ಸಿ ಫೈ ಎಚ್ ಟೆನ್ ಆದ್ದರಿಂದ ಇದರ ಅನುಸೂತ್ರ ಸಿ ಫೈ ಎಚ್ ಟೆನ್ ಆಗುತ್ತೆ ಈಗ ರಚನಾ ಸೂತ್ರ ಹಾಕಬೇಕಾದ್ರೆ ಐದು ಕಾರ್ಬನ್ ಪರಮಾಣುಗಳನ್ನು ಹಾಕ್ಕೊಳ್ಳೋಣ ಇದು ಅಲ್ಕೀನ್ ಆಗಿರೋದ್ರಿಂದ ಒಂದು ಡಬಲ್ ಬಾಂಡನ್ನು ತೋರಿಸ್ಕೊಳ್ಬೇಕಾಗತ್ತೆ ಈಗ ಕಾರ್ಬನ್ನಿನ ವೆಲೆನ್ಸಿಯನ್ನು ಸಂತೃಪ್ತ ಮಾಡೋಣ ಇಲ್ಲಿ ಆಲ್ರೆಡಿ ಎರಡಿದೆ ಸೊ ಇದಕ್ಕೆ ಇನ್ನೂ ಎರಡು ಹೈಡ್ರೋಜನ್ಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅದೇ ರೀತಿ ಎರಡು ಮೂರು ಒಂದು ಮಾತ್ರ ಬರುತ್ತೆ ಮೇಲಾದರೂ ಬರ್ಕೊಳ್ಳಿ ಇಲ್ಲ ಕೆಳಗಡೆನಾದರೂ ಬರ್ಕೋಬೋದು ಒಂದು ಎರಡು ಮೇಲೆ ಒಂದು ಕೆಳಗಡೆಗೆ ಒಂದು ಹಾಗೆ ಇಲ್ಲಿ ಎರಡಿದೆ ಇದಕ್ಕೂ ಕೂಡ ಮೇಲ್ಗಡೆಗೆ ಒಂದು ಕೆಳಗಡೆಗೆ ಒಂದನ್ನು ಬರ್ಕೊಳ್ಳೋಣ ಅದೇ ರೀತಿ ಒಂದಿದೆ ಸೊ ಇದಕ್ಕಿನ್ನೂ ಮೂರು ಹೈಡ್ರೋಜನ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಸುಲಭವಾಗಿ ನಾವು ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರ್ಕೊಳ್ಬೋದು ಮುಂದಿನ ಪ್ರಶ್ನೆ ನೋಡೋಣ ಕಾರ್ಬನ್ ಪರಮಾಣು ಸಿ ಫೋರ್ ಮೈನಸ್ ಅಯೋನನ್ನು ಮತ್ತು ಸಿ ಫೋರ್ ಪ್ಲಸ್ ಕ್ಯಾಟ್ ಅಯೋನನ್ನು ಉಂಟು ಮಾಡುವುದಿಲ್ಲ ಏಕೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನುಗಳನ್ನು ಪಡೆದುಕೊಂಡ್ರೆ ಆರು ಪ್ರೊಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಕೊಳ್ಳೋದು ಕಷ್ಟವಾಗ್ಬೋದು ಅದು ಹೇಗೆ ಅನ್ನೋದನ್ನು ನೋಡೋಣ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಆರಿದೆ ಪರಮಾಣು ರಾಶಿ ಹನ್ನೆರಡಿದೆ ಹೀಗಾಗಿ ಕಾರ್ಬನ್ನಿನ ಬೀಜ ಕೇಂದ್ರದಲ್ಲಿ ಆರು ಪ್ರೊಟಾನ್ಗಳು ಹಾಗೂ ಆರು ನ್ಯೂಟ್ರಾನ್ಗಳು ಇರುತ್ತವೆ ಬೀಜ ಕೇಂದ್ರದ ಹೊರಗಡೆಗೆ ಮೊದಲನೇ ಕವಚದಲ್ಲಿ ಎರಡು ಎಲೆಕ್ಟ್ರಾನುಗಳು ಹಾಗೂ ಎರಡನೇ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನುಗಳು ಬರುತ್ತವೆ ಈ ರೀತಿ ಇರುವಂತಹ ಕಾರ್ಬನ್ ಪರಮಾಣುವಿನಲ್ಲಿ ನಾಲ್ಕು ಎಲೆಕ್ಟ್ರಾನುಗಳನ್ನು ಪಡೆದುಕೊಂಡ್ರೆ ಒಂದು ವೇಳೆ ಈ ಕಾರ್ಬನ್ ಪರ್ಮಾನು ನಾಲ್ಕು ಎಲೆಕ್ಟ್ರಾನುಗಳನ್ನು ಪಡೆದುಕೊಂಡ್ರೆ ಹೊರಗಡೆ ಕವಚದಲ್ಲಿ ಎಕ್ಸ್ಟ್ರಾ ನಾಲ್ಕು ಎಲೆಕ್ಟ್ರಾನುಗಳು ಸೊ ಆಲ್ರೆಡಿ ಇರುವಂತಹ ಆರು ಎಲೆಕ್ಟ್ರಾನುಗಳು ಮತ್ತು ನಾಲ್ಕು ಪ್ಲಸ್ ಎಲೆಕ್ಟ್ರಾನುಗಳು ಸೊ ಒಟ್ಟಾರೆಯಾಗಿ ಇಲ್ಲೆಷ್ಟು ಹತ್ತು ಎಲೆಕ್ಟ್ರಾನುಗಳಾಗತ್ವೆ ಈ ಹತ್ತು ಎಲೆಕ್ಟ್ರಾನುಗಳನ್ನು ಆರು ಪ್ರೊಟಾನ್ಗಳು ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಹೀಗಾಗಿ ಕಾರ್ಬನ್ ಪರ್ಮಾನು ಸಿ ಫೋರ್ ಮೈನಸ್ ಆ್ಯನ್ ಅಯೋನನ್ನು ಉಂಟು ಮಾಡೋದಿಲ್ಲ ಕಾರ್ಬನ್ ಪರಮಾಣು ಒಂದು ವೇಳೆ ನಾಲ್ಕು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ ಅತ್ಯಂತ ಚಿಕ್ಕ ಪರಮಾಣು ಆಗಿದ್ದು ನಾಲ್ಕು ಎಲೆಕ್ಟ್ರಾನುಗಳನ್ನು ಹೊರತೆಗಿಬೇಕಾದರೆ ಅಧಿಕ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೊಟಾನ್ಗಳಿರುವಂತಹ ಕಾರ್ಬನ್ ಕ್ಯಾಟಯಾನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿದುಕೊಳ್ಳುತ್ತೆ ಇದು ಕೂಡ ಸಾಧ್ಯವಿಲ್ಲ ಆದ್ದರಿಂದ ಕಾರ್ಬನ್ ಪರಮಾಣು ಕಾರ್ಬನ್ ಪ್ಲಸ್ ಫೋರ್ ಕ್ಯಾಟಯಾನ್ ಅನ್ನು ಕೂಡ ಉಂಟು ಮಾಡಲು ಸಾಧ್ಯ ಇಲ್ಲ ಮುಂದಿನ ಪ್ರಶ್ನೆ ನೋಡೋಣ ಕೊಟ್ಟಿರುವ ಕೋಷ್ಟಕವನ್ನ ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕೋಷ್ಟಕದಲ್ಲಿ ಧಾತುಗಳು ಮತ್ತು ಪರಮಾಣು ಸಂಖ್ಯೆಯನ್ನ ನೀಡಲಾಗಿದೆ ಎ ಧಾತುವಿನ ಪರಮಾಣು ಸಂಖ್ಯೆ ಹನ್ನೊಂದು ಬಿ ಧಾತುವಿನ ಪರಮಾಣು ಸಂಖ್ಯೆ ನಾಲ್ಕು ಸಿ ಧಾತುವಿನ ಪರಮಾಣು ಸಂಖ್ಯೆ ಎರಡು ಡಿ ಧಾತುವಿನ ಪರಮಾಣು ಸಂಖ್ಯೆ ಏಳು ಹಾಗೆ ಇ ಧಾತುವಿನ ಪರಮಾಣು ಸಂಖ್ಯೆ ಹತ್ತೊಂಬತ್ತು ಒಂದೇ ಆವರ್ತಕ್ಕೆ ಸೇರಿರುವ ಎರಡು ಧಾತುಗಳನ್ನು ಹಾಗೂ ಒಂದೇ ಗುಂಪಿಗೆ ಸೇರಿರುವಂತಹ ಎರಡು ಧಾತುಗಳನ್ನು ಪತ್ತೆ ಮಾಡಿರಿ ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಈ ಎರಡು ಮಾಹಿತಿಗಳನ್ನು ನಾವು ಕಂಡುಹಿಡಿಬೇಕಾದ್ರೆ ಇಲ್ಲಿ ಈ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೇಕಾಗತ್ತೆ ಎ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋಣ ಎರಡು ಎಂಟು ಹಾಗೆ ಒಂದು ಬಿ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎರಡು ಸಿ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಡಿ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಐದು ಇ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಎಂಟು ಒಂದು ಕವಚಗಳ ಸಂಖ್ಯೆ ಆವರ್ತವನ್ನ ಸೂಚಿಸುತ್ತೆ ಹೀಗಾಗಿ ಬಿ ಧಾತುವಿನಲ್ಲಿ ಎರಡು ಕವಚಗಳಿವೆ ಅದೇ ರೀತಿ ಡಿ ಧಾತುವಿನಲ್ಲಿ ಕೂಡ ಎರಡು ಕವಚಗಳಿವೆ ಆದ್ದರಿಂದ ಈ ಎರಡೂ ಧಾತುಗಳು ಒಂದೇ ಆವರ್ತಕ್ಕೆ ಸೇರುತ್ತವೆ ಬಿ ಮತ್ತು ಡಿ ಈಗ ಒಂದೇ ಗುಂಪಿಗೆ ಸೇರಿರುವಂತಹ ಧಾತುಗಳನ್ನ ಪತ್ತೆ ಹಚ್ಚಬೇಕಾದ್ರೆ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ನಾವು ನೋಡ್ಕೊಳ್ಳೋಣ ವೆಲೆನ್ಸಿ ಒಂದಿದೆ ಸೊ ಇದು ಒಂದನೇ ಗುಂಪಿನ ಧಾತು ವೆಲೆನ್ಸಿ ಎರಡಿದೆ ಇದು ಎರಡನೇ ಗುಂಪಿನ ಧಾತು ವೆಲೆನ್ಸಿ ಇಲ್ಲಿ ಸೊನ್ನೆ ಇದೆ ಏಕೆಂದ್ರೆ ಕೇಕ್ ಕವಚ ಆಲ್ರೆಡಿ ಫಿಲ್ಡ್ ಇದೆ ಫುಲ್ ಇದೆ ಸೊ ಇದರ ವೆಲೆನ್ಸಿ ಸೊನ್ನೆ ಆಗುತ್ತೆ ಇದು ಸೊನ್ನೆ ಗುಂಪಿನ ಧಾತು ಆಗುತ್ತೆ ಈಗ ಇಲ್ಲಿ ನೋಡಿ ಇದರ ವೆಲೆನ್ಸಿ ಐದಿದೆ ಐದಿದ್ದಾಗ ಮೇಲ್ಗಡೆ ಪ್ಲಸ್ ಟೆನ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಇದು ಹದಿನೈದನೇ ಗುಂಪಿಗೆ ಸೇರಿರುವಂತಹ ಧಾತು ಆಗತ್ತೆ ಇಲ್ಲಿ ಒಂದಿದೆ ಒಂದ್ರೆ ಇದು ಒಂದನೇ ಗುಂಪಿಗೆ ಸೇರಿರುವಂತಹ ಧಾತು ಆದ್ರಿಂದ ಎ ಮತ್ತು ಇ ಎರಡೂ ಒಂದೇ ಗುಂಪಿಗೆ ಸೇರಿರುವಂತಹ ಧಾತುಗಳಾಗಿದೆ ಈ ರೀತಿಯಾಗಿ ಸುಲಭವಾಗಿ ಉತ್ತರವನ್ನ ಬರೀಬಹುದು ಮುಂದಿನ ಪ್ರಶ್ನೆ ನೋಡೋಣ ಕಾರಣ ಕೊಡಿ ಅಯೋನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗುತ್ತವೆ ಮೂರು ಕಬ್ಬಿನದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆ ಅಯೋನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ಧನ ಮತ್ತು ಋಣ ಅಯಾನಗಳ ನಡುವೆ ಪ್ರಬಲ ಆಕರ್ಷಣಾ ಬಲವಿರುತ್ತದೆ ಅವು ಕಠಿಣವಾಗಿರೋದ್ರಿಂದ ಅಯಾನುಗಳ ಚಲನೆಗೆ ಸಾಧ್ಯವಿಲ್ಲ ಆದರೆ ಇದೇ ಅಯಾನಿಕ್ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಪೂರಿತ ಅಯಾನುಗಳ ನಡುವಿರುವಂತಹ ವಿದ್ಯುತ್ ಆಕರ್ಷಣಾ ಬಲಗಳು ಉಷ್ಣತೆಯಿಂದಾಗಿ ಒಡೆಯುತ್ತವೆ ಹೀಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಅವು ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತವೆ ಬೆಳ್ಳಿ ಗಾಳಿಯಲ್ಲಿರುವಂತಹ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ನ ಪದರನ್ನು ಉಂಟು ಮಾಡುತ್ತದೆ ಹೀಗಾಗಿ ಬೆಳ್ಳಿಯ ಪಾತ್ರೆಗಳು ಕಪ್ಪಾಗುತ್ತವೆ ಇಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಕಬ್ಬಿನದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಏಕೆ ಅಂತ ಕೇಳಲಾಗಿದೆ ಈ ಒಂದು ರಿಯಾಕ್ಷನನ್ನು ನಾನಿಲ್ಲಿ ಬರ್ಕೋತಾ ಇದ್ದೀನಿ ಕಬ್ಬಿನದ ಸಲ್ಫೇಟ್ ಎಫ್ಇಿ ಎಸ್ ಒ ಫೋರ್ ಇದಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆ ಅಂತ ಕೇಳಲಾಗಿದೆ ಈ ರಾಸಾಯನಿಕ ಕ್ರಿಯೆಯನ್ನು ನಾವು ಗಮನಿಸಿದರೆ ಇದು ಸ್ಥಾನಪಲ್ಲಟ ಕ್ರಿಯೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ತಾಮ್ರ ಕಬ್ಬಿನವನ್ನು ಸ್ಥಾನಪಲ್ಲಟಗೊಳಿಸಬೇಕಾಗಿದೆ ಸೊ ಕಬ್ಬಿನದ ಕ್ರಿಯಾಶೀಲತೆ ಕಡಿಮೆ ಇರಬೇಕು ತಾಮ್ರದ ಕ್ರಿಯಾಶೀಲತೆ ಹೆಚ್ಚಿಗೆ ಇರಬೇಕಾಗತ್ತೆ ಆದರೆ ಕ್ರಿಯಾಶೀಲತೆಯ ಸರಣಿಯನ್ನು ನಾವು ಗಮನಿಸಿದಾಗ ತಾಮ್ರದ ಕ್ರಿಯಾಶೀಲತೆ ಕಡಿಮೆ ಇದೆ ಕಡಿಮೆ ಕ್ರಿಯಾಶೀಲವಾದಂತಹ ಧಾತು ಹೆಚ್ಚಿನ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಸಾಧ್ಯವಿಲ್ಲ ಆದ್ದರಿಂದ ಈ ರಿಯಾಕ್ಷನ್ ನಡೆಯೋದಿಲ್ಲ ಕಾರಣ ಕೊಡಿ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿನದ ಮಿಶ್ರಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಏಕೆ ಅನ್ನೋದನ್ನು ನೋಡೋಣ ಶುದ್ಧ ಕಬ್ಬಿಣ ತುಂಬಾ ಮೃದುವಾಗಿರುತ್ತದೆ ಉಷ್ಣತೆ ನೀಡಿದಾಗ ಅದು ಸುಲಭವಾಗಿ ಹಿಗ್ಗುತ್ತದೆ ಆದರೆ ಇದೇ ಶುದ್ಧ ಕಬ್ಬಿಣಕ್ಕೆ ಸ್ವಲ್ಪ ಪ್ರಮಾಣದ ಕಾರ್ಬನ್ನ ಸೇರಿಸಿ ಮಿಶ್ರಲೋಹವನ್ನು ತಯಾರಿಸಿದಾಗ ಮಿಶ್ರಲೋಹ ಗಟ್ಟಿಯಾಗಿರುತ್ತದೆ ಹಾಗೂ ಬಲಯುತವಾಗಿರುತ್ತದೆ ಆದ್ದರಿಂದ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿನದ ಮಿಶ್ರ ಲೋಹಗಳು ಉಪಯುಕ್ತವಾಗಿವೆ ಇದಲ್ಲದೆ ಕಬ್ಬಿಣವನ್ನು ಬೇರೆ ವಸ್ತುಗಳ ಜೊತೆಗೆ ಮಿಶ್ರಗೊಳಿಸೋದ್ರಿಂದ ಅವುಗಳ ಗುಣದಲ್ಲಿ ಕೂಡ ಬದಲಾವಣೆಯಾಗುತ್ತೆ ಹೀಗಾಗಿ ಶುದ್ಧ ಕಬ್ಬಿನಕ್ಕಿಂತ ಕಬ್ಬಿನದ ಮಿಶ್ರ ಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಪ್ರಶ್ನೆ ಎರಡು ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕಂದು ಪದರನ್ನು ಪಡೆದುಕೊಳ್ಳುತ್ತವೆ ಏಕೆ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ಕಂದು ಪದರನ್ನ ಪಡೆದುಕೊಳ್ಳುತ್ತದೆ ಈ ಕಂದು ಪದರೆ ತಾಮ್ರದ ಕಾರ್ಬೋನೇಟ್ ಆಗಿರುತ್ತೆ ಹೀಗಾಗಿ ತಾಮ್ರವನ್ನ ಗಾಳಿಗೆ ತೆರೆದಿಟ್ಟಾಗ ಅದು ಕಂದು ಬಣ್ಣದ ಪದರನ್ನ ಪಡೆದುಕೊಳ್ಳುತ್ತದೆ ಮೂರು ಅಲ್ಯುಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಅಂತ ಕರೀಲಿಕ್ಕೆ ಕಾರಣವೇನು ಅಲುಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಹೀಗಾಗಿ ಅಲುಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೆಯಲಾಗುತ್ತದೆ